ನಮಸ್ಕಾರ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಡನಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಶ್ರೀ ಕೃಷ್ಣ ಗುರುಜಿಯವರು ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮೊಡನಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ನಮಸ್ತೆ ಗುರುಜಿ. ನಮಸ್ತೆ. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹಿಂದಿನ ಸಂಚಿಕೆಗಳಲ್ಲಿ ಅನೇಕ ಮುದ್ರೆಗಳ ವಿಚಾರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಇಲ್ಲಿದ್ದಂತಹ ಅನೇಕ ಸಂದೇಹಗಳನ್ನು ಕೂಡ ದೂರ ಮಾಡಿದ್ದೀರಾ. ಇಂದು ಯಾವ ಮುದ್ರೆಯನ್ನು ನಮಗೆ ತಿಳಿಸ್ಕೊಡಲು ಇಷ್ಟಪಡ್ತೀರಾ? ಇವತ್ತು ನಾವೊಂದು ಶಂಖ ಮುದ್ರೆ ಅಂತಕ್ಕಂಥ ಮುದ್ರೆಯಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಶಂಖ ಮುದ್ರೆ ಅಂದರೆ ಇಲ್ಲಿ ಮೂರು ವಿಚಾರಗಳನ್ನು ನಾವು ಇಟ್ಟುಕೊಂಡು ತಗೋಬೋದು. ಒಂದು, ಶಂಖವನ್ನು ಊದುವಂಥದ್ದು. ಊದುವಂತಹ ಸಂದರ್ಭದಲ್ಲಿ ಉಸಿರಿಗೆ ಸಂಬಂಧಪಟ್ಟಿದ್ದು ಬರುತ್ತೆ. ಆಮೇಲೆ ಈ ಉಸಿರನ್ನು ನಾವು ತಗೊಂಡು ಬಿಡುವಂತಹ ಒಂದು ಕೊಳವೆ ಏನಿದೆ, ಅದು ಕೊಳವೆ ಈ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿರೋ ಹಾಗೆ ಆಕಾಶ ತತ್ವವನ್ನು ಹೊಂದಿರುತ್ತೆ. ಮತ್ತು ಉದರದಿಂದ ನೀವು ಉಸಿರನ್ನು ತಗೊಂಡು ಶಂಖವನ್ನು ಊದೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಿದ್ದಿರುತ್ತೆ. ಅಂದರೆ ಈ ಮೂರೂ ವಿಚಾರಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಶಂಖಮುದ್ರೆಯನ್ನು ನಾವು ಮಾಡೋದ್ರಿಂದ ಆಂತರಿಕವಾಗಿ ಶಂಖಮುದ್ರೆಯಿಂದ ಮೂರೂ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೋಬಹುದು. ಪ್ರಥಮವಾಗಿ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೋಣ. ನೋಡಿ, ಎಡಗೈ ಹೆಬ್ಬೆರಳನ್ನು ಬಲಗೈಯಿಂದ ಸಂಪೂರ್ಣವಾಗಿ ಹಿಡಿಯೋದು. ಬಲಗೈ ಹೆಬ್ಬೆರಳು ಇವಾಗ ನಿಮಗೆ ಆಚೆ ಇದೆ. ಈ ಆಚೆ ಇರತಕ್ಕಂಥ ಬಲಗೈ ಹೆಬ್ಬೆರಳಿಗೆ ಎಡಗೈ ತೋರು ಬೆರಳನ್ನು ಸೇರಿಸ್ತಕ್ಕಂಥದ್ದು, ಇಷ್ಟೇ ಶಂಖ ಮುದ್ರೆ. ಈ ಮುದ್ರೆಯನ್ನು ಮಾಡೋದ್ರಿಂದ ಅನುಕೂಲ ಏನು? ಈಗಾಗಲೇ ಹೇಳಿದಾಗೆ ಜಠರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ನಿವಾರಣೆ ಪಡೆಯಬಹುದು. ಯಾಕೆಂದರೆ ಶಂಖವನ್ನು ಊದತಕ್ಕಂಥದ್ದು ನಾಭಿಯಿಂದ ನಾವು ಉಸಿರನ್ನು ತಗೊಂಡು ಊದ್ತೇವೆ. ಉಸಿರು ಬರ್ತಕ್ಕಂಥದ್ದು ಕೊಳವೆಯ ಮೂಲಕ ಬರೋದ್ರಿಂದ ಆಕಾಶ ತತ್ವವಾಗಿರತಕ್ಕಂಥದ್ದು ಯಾವುದು? ಗಂಟಲ ಭಾಗ. ಗಂಟಲ ಭಾಗಕ್ಕೆ ಸಂಬಂಧಪಟ್ಟಿದ್ದ ಸಮಸ್ಯೆ ಥೈರಾಯ್ಡ್ ಗ್ರಂಥಿದು. ಥೈರಾಯ್ಡಿಗೆ ಸಂಬಂಧಪಟ್ಟ ಹಾಗೆ ಶಂಖಮುದ್ರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಶಂಖದಿಂದ ಬರ್ತಕ್ಕಂಥದ್ದೇನು? ಶಬ್ದ. ಶಬ್ದ ಬರೋದ್ರಿಂದ ಶಂಖಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ವಾಕ್ಶುದ್ಧಿಯಾಗುತ್ತೆ. ಮಂತ್ರಗಳ ಉಚ್ಚಾರಣೆ, ಪದಗಳ ಉಚ್ಚಾರಣೆ, ವ್ಯಾಕರಣಕ್ಕೆ ಸಂಬಂಧಪಟ್ಟ ಒತ್ತಾಕ್ಷರಗಳು, ಹ್ರಸ್ವಸ್ವರ ದೀರ್ಘಸ್ವರಗಳೇ ಆಗಲಿ ಅಥವಾ ತೊದಲುವಿಕೆ ಉಗ್ಗುವಿಕೆ ಇತ್ಯಾದಿ ಸಮಸ್ಯೆಗಳಿಂದ ಸಹ ನಾವು ನಿವಾರಣೆಯನ್ನು ಶಂಖಮುದ್ರೆಯಿಂದ ಪಡೆಯಬಹುದು. ಈ ಶಂಖಮುದ್ರೆ ಅಂದಾಗ ಸಹಜವಾಗಿ ಏನಾಗುತ್ತೆ ಅಂದರೆ ಲಂಗ್ಸಿಗೆ ಸಂಬಂಧಪಟ್ಟಿದ್ದು, ನೀವು ವಾಯುವಿನ ಒಳಗಡೆಯಿಂದ ಎಳ್ಕೊಳ್ಬೇಕು. ಸಾಮಾನ್ಯವಾಗಿ ಶಂಖ ಒಂದು ಊದಬೇಕಾದ್ರೂ ಕೂಡ ಒಳಗಿನಿಂದ ಉಸಿರು ಬಂದರೆ ಮಾತ್ರ ಊದಲಿಕ್ಕೆ ಸಾಧ್ಯ, ಶಬ್ದ ಹೊರಬರಲಿಕ್ಕೆ ಸಾಧ್ಯ. ಹಾಗಾಗಿ ಶಂಖಮುದ್ರೆ ಮಾಡಿದಾಗ ಲಂಗ್ಸಿಗೆ ಸಂಬಂಧಪಟ್ಟಂತಹ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಒಂದು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯತೆ ಇದೆಯಾ? ನಾಭಿಯಿಂದ ತಗೊಳ್ಳೋದ್ರಿಂದ ಜೀರ್ಣಾಂಗಗಳಿಗೆ ಅನುಕೂಲ ಆಗುತ್ತೆ. ಸರಿ. ಉಸಿರನ್ನು ನಾವಿಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಉಸಿರಾಟದ ಅಂಗಾಂಗಗಳಿಗೆ ಅನುಕೂಲ ಆಗುತ್ತೆ. ಆಕಾಶ ತತ್ವ ಕೊಳವೆಯನ್ನು ತಗೊಳ್ಳೋದ್ರಿಂದ ಥೈರಾಯ್ಡ್ ಗ್ರಂಥಿಗಳಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ನಾಭಿಯಿಂದ ಹಿಡಿದು ಮಾತು ವಾಕ್ಶುದ್ಧಿಯ ತನಕ ಇಷ್ಟು ಅಂಗಾಂಗಗಳಿಗೆ ಶುದ್ಧೀಕರಣವಾಗುತ್ತೆ, ಶಕ್ತಿ ಬರುತ್ತೆ, ಪುಷ್ಟಿ ಸಿಕ್ಕುತ್ತೆ. ಸೊ ಇದು ಒಂದು ಮುದ್ರೆಯನ್ನು ಮಾಡೋದ್ರಿಂದ ಮೇಲ್ಮುಖವಾಗಿ, ನಾಭಿಯಿಂದ ಮೇಲ್ಮುಖವಾಗಿ ಇರುವಂತಹ ಎಲ್ಲ ಅಂಗಾಂಗಗಳಿಗೂ ಕೂಡ ಶಕ್ತಿ ದೊರಕ್ತಾ ಹೋಗುತ್ತೆ ಅಂತ ನೀವು ಹೇಳ್ತಾ. ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟ ನಿರ್ನಾಳ ಗ್ರಂಥಿಗಳು, ಮಣಿಪುರಿ, ಹಿಂದೆ ಹೇಳಿದಾಗೆ ಮಣಿಪುರಿ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಈ ಮೂರು ಚಕ್ರ ಮತ್ತು ಇದಕ್ಕೆ ಸಂಬಂಧಪಟ್ಟ ಭಾಗಗಳು ಯಾವುದಿದೆ ಅಷ್ಟಕ್ಕೂ ಸಹ ಶಕ್ತಿ ಸಿಕ್ಕುತ್ತೆ. ನೀವು ಇಲ್ಲಿ ಶಂಖಮುದ್ರೆ ಮಾಡಿದಾಗ ನಮಗೆ ಒಂದು ಸಂದೇಹ ಬರ್ತಾ ಇದೆ ಗುರುಜಿಯವರೇ. ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಮುದ್ರೆಗಳನ್ನು ಮಾಡಬೇಕಾದ್ರೂ ಕೂಡ ಎರಡು ಕೈಯಿಂದ ಮಾಡಿ ಅಂತ ಹೇಳ್ತಾ ಬಂದಿದ್ದೀರಾ, ಇದುವರೆಗೂ ಹಲವಾರು ಕಂತುಗಳಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಶಂಖಮುದ್ರೆ ಅಥವಾ ಅಪಾನವಾಯು ಮುದ್ರೆ ಅಥವಾ ಲಿಂಗ ಮುದ್ರೆ ಯಾವುದೇ ಇರಬಹುದು, ನೀವು ಎರಡೂ ಕೈಯಿಂದ ಸೇರಿ ಒಂದೇ ಮುದ್ರೆಯನ್ನು ಮಾಡ್ತಾ ಇದ್ದೀರಾ, ಹೌದಾ? ಸೊ ಹೀಗೆ ಎರಡೂ ಕೈಯಿಂದ ಸೇರಿ ಒಂದೇ ಮುದ್ರೆಯನ್ನು ಮಾಡ್ತಾ ಇರೋದು ಎರಡೂ ಕೈ ಇರುವಂತಹ ವ್ಯಕ್ತಿಗಳಿಗೆ ಸಾಧ್ಯತೆ ಇದೆ. ಎಷ್ಟೋ ಹ್ಯಾಂಡಿಕ್ಯಾಪ್ಗಳು ಇರ್ತಾರೆ, ಒಂದೇ ಕೈ ಇರುತ್ತೆ ಅಥವಾ ಕೆಲವರಿಗೆ ಆಕ್ಸಿಡೆಂಟ್ ಆಗಿ ಹೋಗಿರುತ್ತೆ, ಒಂದು ಕೈನಲ್ಲಿ ಕೆಲಸ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಎರಡೂ ಕೈ ಹುಟ್ಟದಾಗಿಂದನೇ ಇರೋದಿಲ್ಲ, ಒಂದು ಕೈ ಇರುತ್ತೆ ಅಥವಾ ಒಂದು ಕೈ ಇರೋದಿಲ್ಲ ಈ ಥರದ್ದು. ಇಂತಹ ಕೇಸ್ಗಳಲ್ಲಿ ನೀವು ಶಂಖ ಮುದ್ರೆ ಮಾಡು ಅಥವಾ ಅಪಾಯನವಾಯು ಮುದ್ರೆ ಮಾಡು, ಲಿಂಗ ಮುದ್ರೆ ಮಾಡು ಅಂದರೆ ಹೇಗೆ ಸಾಧ್ಯ ಇದೆ ಅಂತಹ ವ್ಯಕ್ತಿಗಳಿಗೆ, ಅಥವಾ ಅವರಿಗೆ ಈ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಬೇರೆ ಇನ್ಯಾವುದಾದ್ರೂ ಆಲ್ಟರ್ನೇಟಿವ್ ಮುದ್ರೆಗಳು ಇದೆಯಾ? ಅತ್ಯಂತ ಸ್ವಾರಸ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು. ನಾವು ಈ ಎರಡೂ ಕೈಗಳ ಜೋಡಣೆಯಿಂದ ಇಂತಹ ಒಂದು ಮುದ್ರೆಯನ್ನು ಮಾಡಬಹುದು.
ಇಂತಹ ಮುದ್ರೆಯನ್ನು ಮಾಡೋದ್ರಿಂದ ಇಂತಹ ಒಂದು ಸಮಸ್ಯೆಯನ್ನು ನೀವು ಹೊರಬಹುರಬಹುದು ಅನ್ನೋದನ್ನು ತಿಳಿಸಿದ್ನೇ ಹೊರತು ಒಂದು ಕೈ ಇಲ್ಲದೇ ಇರತಕ್ಕಂಥವ್ರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಸ್ತಾಪನೆ ಮಾಡಿಲ್ಲ. ಒಂದು ಕೈ ಇರೋರು ಆ ಮುದ್ರೆಯನ್ನು ಮಾಡೋಕ್ಕಾಗಲ್ಲ, ಬೇಡ. ಪರ್ಯಾಯ ಚಿಕಿತ್ಸಾ ವಿಧಾನಗಳನ್ನು ನಾವು ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ನಾವು ಕಳೆದ ತುಂಬ ಸಂಚಿಕೆಗಳಿಂದ ನಾವು ಮಾತಾಡ್ತಾ ಬಂದಿದ್ದೀವಿ. ಶಂಖಮುದ್ರೆಯನ್ನು ಒಂದು ಕೈ ಇರೋರು ಮಾಡೋಕ್ಕಾಗಲ್ಲ ಅಂದರೆ ಶಂಖಮುದ್ರೆಯನ್ನು ಮಾಡೋದು ಬೇಡ, ಅವರಿಗೆ ಮುದ್ರಾ ವಿಜ್ಞಾನದಲ್ಲಿ ಅನುಕೂಲ ಆಗಲ್ಲ ಅಂದರೆ ಬೇಡ. ಅವರಿಗೆ ಬೇರೆ ಚಿಕಿತ್ಸಾ ವಿಧಾನಗಳನ್ನು ಹೇಳ್ತೀವಿ, ಬೇರೆ ಪ್ರಾಣಾಯಾಮಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ತಗೊಳ್ತಾ ಇದ್ದೇವೆ. ಹಿಂದೆನೂ ಸಹ ನಾವು ವಾಟರ್ ಥೆರಪಿ, ಹೈಡ್ರೋಥೆರಪಿ, ಕಲ್ಲರ್ ಥೆರಪಿ, ಚಕ್ರಲ್ ಥೆರಪಿಗಳ ಒಂದು ವಿಚಾರಗಳನ್ನು ಈಗಾಗಲೇ ಸಾಕಷ್ಟು ಮಾತಾಡಿದ್ದೇವೆ. ಆ ಒಂದು ಪದ್ಧತಿಗಳನ್ನು ಉಪಯೋಗಿಸ್ಕೊಂಡು ಅವರು ನಿವಾರಣೆಯನ್ನು ಪಡಿಬೋದು. ಒಂದೇ ವೈದ್ಯಕೀಯ ಪದ್ಧತಿಯನ್ನು ಅನುಸರಿಸಿ ಯಾರು ಎಲ್ಲ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆಯೇ ಅಂಗವೈಕಲ್ಯತೆ ಯಾರು ಪಡ್ಕೊಂಬಂದಿದ್ದಲ್ಲ, ಅಪಘಾತಗಳ ಮೂಲಕ ಆಗಬಹುದು ಅಥವಾ ಹುಟ್ಟಿನಿಂದನೇ ಬಂದಿದ್ದಾಗಿರಬಹುದು. ಈ ಒಂದು ನ್ಯೂನ್ಯತೆಗಳಿದ್ದವರು ಆ ಮುದ್ರೆಗಳನ್ನು ಮಾಡೋಕ್ಕಾಗಲ್ಲ. ಅಷ್ಟೇ ಬಿಟ್ಟು ಎರಡೂ ಕೈ ಇರೋರೂ ಎಷ್ಟೋ ಸರಿ ಫೋನ್ ಮಾಡಿ ಕೇಳಿದರೆ ಒಂದು ಕೈನಲ್ಲಿ ನಾವು ಕಂಪ್ಯೂಟರ್ ಆಪರೇಟ್ ಮಾಡ್ತಾ, ಮೊಬೈಲ್ ಆಪರೇಟ್ ಮಾಡ್ತಾ ಇನ್ನೊಂದು ಕೈನಲ್ಲಿ ಮುದ್ರೆ ಮಾಡ್ಬೋದಾ ಅಂತ. ಆ ಥರದಕ್ಕಿಂತ ಇದು ಎಷ್ಟೋ ಉತ್ತಮ, ಇದು ಇಲ್ಲವೇ ಇಲ್ಲ. ಅವ್ರು ಎರಡೂ ಕೈನಲ್ಲಿ ಮಾಡಿದ್ರೆ ಆ ಇಂಟೆನ್ಸಿಟಿ, ಫಲಿತಾಂಶ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಮಾತ್ರ ಉದ್ದೇಶ. ಸೊ ಹಾಗಾಗಿ ಈ ಮೂಲಕ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇರೋದು ಏನಂತಂದ್ರೆ, ಒಂದೇ ಕೈ ಇರೋರು ಅಥವಾ ಅಂಗವೈಫಲ್ಯತೆ ಇರೋರು ಕೂಡ ಕೆಲವೊಂದು ಮುದ್ರೆಗಳನ್ನು ಮಾಡಬಹುದು. ಯಾವುದು ಮಾಡಲಿಕ್ಕಾಗೋದಿಲ್ಲ ಅಂತದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ಥರವಾದಂತಹ ವಿಧಾನಗಳನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ನೀವು ಅದನ್ನು ಪ್ರಯತ್ನಪಟ್ಟು ನಿಮ್ಮ ಕಾಯಿಲೆಗೆ ಅನುಗುಣವಾಗಿ ನೀವು ನಿವಾರಣೆಯನ್ನು ಹೊಂದಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಖಂಡಿತ ಖಂಡಿತ. ಮುಂದಿನ ಮುದ್ರೆ ಸಹಜ ಮುದ್ರೆ ಅಂತ, ಸಹಜವಾಗಿರ್ತಕ್ಕಂಥ ಮುದ್ರೆ. ಹೇಗೆ ನೋಡಿ, ಸಹಜವಾಗಿ ನಾವು ಮಾತಾಡದೆ ಕೂತಿದ್ದೀವಲ್ಲ, ಇದು ಒಂದು ಮುದ್ರೆ. ಈ ಕೈಯನ್ನು ಹೀಗಿಟ್ಕೊಳ್ಳೋದು, ಒಂದಕ್ಕೊಂದು ಕೈಯನ್ನು ಹೆಣ್ಕೊಳ್ಳಿ, ಹೀಗಿಟ್ಕೊಳ್ಳಿ, ಕೂತ್ಕೊಳ್ಳಿ. ಅಥವಾ ನಿಮಗೆ ಈ ಕೈ ಹೆಬ್ಬೆರಳು ಮೇಲೆ ಬರಲ್ಲ, ಕೆಲವರಿಗೆ ಈ ಥರ ಅಭ್ಯಾಸ ಇರುತ್ತೆ, ಹೀಗೆ ಕೂತ್ಕೊಳ್ಳಿ. ಸಹಜವಾಗಿರ್ತಕ್ಕಂಥ ಮುದ್ರೆ, ಈ ಸಹಜ ಮುದ್ರೆ ಸಹಜವಾಗಿ ಕೆಲಸವನ್ನು ಮಾಡುತ್ತೆ. ಇದು ಅತಿ ಮುಖ್ಯವಾಗಿ ಮೂಲ ವ್ಯಾಧಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಮುಕ್ತವಾಗಿಸುತ್ತೆ. ಇದಕ್ಕೆ ಯಾವುದು ಹೆಚ್ಚಿನ ಒತ್ತಡ ಅವಶ್ಯಕತೆ ಇಲ್ಲ. ಈಗ ನೀವಾಗಲೇ ಕೇಳಿದ ಹಾಗೆ ಎರಡೂ ಕೈಯಿಂದ ಮಾಡುವಂಥ ಮುದ್ರೆ, ಒಂದು ಕೈಯಿಂದ ಸಹಜ ಮುದ್ರೆಯನ್ನು ಮಾಡೋಕ್ಕಾಗಲ್ಲ, ಎರಡು ಕೈಯನ್ನು ಹೀಗಿಟ್ಕೊಳ್ಳೋದು, ಸಹಜವಾಗಿ ಕೂತ್ಕೊಳ್ಳೋದು. ವಾಕ್ ನ್ಯೂನತೆಗಳನ್ನು ಆಮೇಲೆ ಆ ಹಿಂದಿನ ಮುದ್ರೆಯಲ್ಲಿ ಹೇಗೆ ಎರಡು ಕೈಗಳನ್ನು ನಾವು ಹೆಣೆಯೋದ್ರಿಂದ ಯಾವ ಅನುಕೂಲಗಳಾಗ್ತಾ ಇತ್ತು ಆ ಅನುಕೂಲ ಇದರಲ್ಲೂ ಆಗುತ್ತೆ. ವಾಕ್ ಸಮಸ್ಯೆಗಳು ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಏನಿದೆ ಅದಕ್ಕೂ ಸಹ ಇದರಲ್ಲಿ ನೀವು ಪರಿಹಾರವನ್ನು ಪಡೆಯಬಹುದು. ಹೆಸರೇ ಸೂಚಿಸುವಂತೆ ಇದು ಬಹಳ ಸಹಜವಾಗೇ ಇದೆ. ಸಹಜವಾಗಿರ್ತಕ್ಕಂಥ ಎಷ್ಟೋ ಸಮಯದ ನಮಗೆ ಗೊತ್ತಿಲ್ಲದೇನೆ ನಾವು ಈ ಮುದ್ರೆಗಳನ್ನ ಮಾಡ್ತಾ ಇರ್ತೀವಿ, ಆದ್ರೆ ಅದನ್ನ ಯಾಕೆ ಮಾಡ್ತಾ ಇದೀವಿ, ಹೇಗೆ ಮಾಡ್ತಾ ಇದೀವಿ, ಅದರಿಂದ ಅನುಕೂಲ ಏನು ಅನ್ನೋದು ಕೂಡ ಇವಾಗ ನೀವು ತಿಳಿಸ್ಕೊಟ್ಟ ಮೇಲೆ ನಮಗೆ ಗೊತ್ತಾಯ್ತು. ಕೆಲವು ಪುಸ್ತಕಗಳಲ್ಲಿ ಈ ಸಹಜ ಮುದ್ರೆ ಬಗ್ಗೆ ಸೂಚಿಸಿರುವ ಹಾಗೆ ಉತ್ತಮ ಗಾಯಕರಾಗಬಹುದು ಅಂತ ಸಹ ಇದೆ. ಈಗಲಿಂದ ಪ್ರಯತ್ನ ಪಟ್ಟರೆ ಮುಂದಿನ ಜನ್ಮದಲ್ಲಿ ಆದರೂ ಉತ್ತಮ ಗಾಯಕರಾಗಬಹುದು. ಪ್ರಯತ್ನ ಮಾಡ್ತಾ ಇರಿ. ಬರೀ ಸಹಜ ಮುದ್ರೆಯನ್ನು ಮಾಡೋದ್ರಿಂದಲ್ಲ, ಕಠಿಣ ಅಭ್ಯಾಸ ಬೇಕು. ಅಂದರೆ ಕಂಠಶುದ್ಧಿಗೆ, ವಾಕ್ಶುದ್ಧಿಗೆ ಸಹಜ ಮುದ್ರೆಯು ಸಹ ಶಂಖ ಮುದ್ರೆಯ ಥರನೇ ಅನುಕೂಲ ಮಾಡಿಕೊಡುತ್ತೆ. ಗುರುಜಿಯವರೇ, ಮತ್ತೊಂದು ಸಂದೇಹ ಇದೆ ನಮಗೆ. ಯಾವುದೇ ಒಂದು ಮುದ್ರೆ ಆಗಲಿ ಅಥವಾ ಬೇರೆ ಇನ್ಯಾವುದೇ ಒಂದು ವಿಧಾನಗಳನ್ನು ನಾವು ಅಳವಡಿಸ್ಕೊಂಡಾಗ ಅದಕ್ಕೆ ತನ್ನದೇ ಆದಂತಹ ಒಂದು ಕೆಲವೊಂದು ನಿಬಂಧನೆಗಳಿದೆ. ಹಾಗೆ ಇಲ್ಲಿ ನೀವು ಮುದ್ರೆಗಳನ್ನು ಮಾಡಬಹುದು ಅಂತ ಹೇಳಿದ್ರಿ. ಹಾಗಾಗಿ ಇಲ್ಲಿ ಎಸ್ಪೆಷಲಿ ಲೇಡೀಸಿಗೆ ಸಂಬಂಧಪಟ್ಟಂಗೆ ಪೀರಿಯಡ್ಸಲ್ಲಿ ಇದನ್ನು ಮಾಡಬಹುದಾ ಮಾಡಬಾರ್ದ ಅನ್ನೋದು ನೀವು ತಿಳಿಸ್ಕೊಡ್ಲಿಲ್ಲ. ಮತ್ತು ಹಾಗೆ ಪ್ರೆಗ್ನೆಂಟ್ ವುಮೆನ್ ಯಾರು ಇರ್ತಾರೆ, ಬಸ್ರಿಯರು ಅಂತ ಹೇಳ್ತಾರೆ, ಅವರಿಗೆ ಅವರೂ ಕೂಡ ಮುದ್ರೆಗಳನ್ನು ಮಾಡಬಹುದಾ ಏನು? ಯಾಕೆಂದರೆ ಅವ್ರಿಗೆ ಆಂತರಿಕವಾಗೇ ಸಾಕಷ್ಟು ಶಕ್ತಿಯ ಹರಿವು ಇರುತ್ತೆ, ಮತ್ತು ಶಕ್ತಿಯ ಏರುಪೇರು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಪಾಸಿಟಿವ್ ಎನರ್ಜಿ ದೇಹಕ್ಕೆ ಸಾಕಷ್ಟು ಲಭ್ಯ ಬೇಕಾಗ್ತಾ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಇದನ್ನು ಮುದ್ರೆಗಳನ್ನು ಮಾಡಬಹುದಾ, ಇದರಿಂದ ಒಳಗಡೆ ಇರುವಂತಹ ಮಗುಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅದರಿಂದ, ಅಥವಾ ಅನುಕೂಲ ಆಗತ್ತಾ ಏನು ಅಂತ ತಿಳಿಸ್ಕೊಡಿ. ಇದೊಂದು ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಮೊದಲನೇದಾಗಿ ಗರ್ಭಿಣಿಯರಿಗೆ ನಾವು ಹೆಚ್ಚು ಹೆಚ್ಚು ಪೌಷ್ಟಿಕಾಂಶಗಳನ್ನು ಕೊಡ್ತಾ ಇರ್ತೇವೆ. ವೈದ್ಯರು ಹಲವಾರು ವೈಟಮಿನ್ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾ ಇರ್ತಾರೆ, ಬೇರೆ ಬೇರೆ ನೀವು ಡಯಟ್ಗಳನ್ನು ಮಾಡ್ತಾ ಇರ್ತೀರ. ಇದನ್ನೆಲ್ಲ ಮಾಡ್ತಕ್ಕಂಥ ಒಟ್ಟಾರೆ ಉದ್ದೇಶ ಏನು? ಜೀವದ ಒಳಗೆ ಮತ್ತೊಂದು ಜೀವ ಬೆಳೀತಾ ಇರುತ್ತೆ,
ಆ ಜೀವಕ್ಕೆ ಹೆಚ್ಚಿನ ಶಕ್ತಿಯ ಹರಿವು ಅವಶ್ಯಕತೆ ಇರುತ್ತೆ. ಆ ಶಕ್ತಿಯನ್ನು ಈ ತಾಯಿಯಿಂದಲೇ ತಗೊಂಡು ಆ ಮಗು ಸಹ ಬೆಳವಣಿಗೆಯನ್ನು ಆಗಬೇಕಾಗಿರೋದ್ರಿಂದ ಶಕ್ತಿಯ ಅವಶ್ಯಕತೆ ಜಾಸ್ತಿ ಬೇಕು. ಇಲ್ಲಿ ಮತ್ತೊಂದು ದೃಷ್ಟಿಕೋನದಲ್ಲಿ ನಾವು ಆಲೋಚನೆ ಮಾಡಿದಾಗ ಮುದ್ರೆಯನ್ನು ಮಾಡ್ತಾ ಇರೋದ್ರಿಂದ ಅನುಕೂಲ ಏನಾಗ್ತಾ ಇದೆ, ಶಕ್ತಿಯ ಹರಿವನ್ನು ನೀವು ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ ವಿನಃ ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಆಂತರಿಕವಾಗಿ ಇರುವ ಹರ್ಷವನ್ನು ಹೊರಗಾಗ್ತಕ್ಕಂಥದ್ದು ಮುದ್ರಾ ವಿಜ್ಞಾನ. ಆದರೆ ಯಾವ ಒಂದು ಕೈಗಳ ಒಂದು ಆಕಾರವನ್ನು ಮೂಡಿಸೋದ್ರ ಮೂಲಕನೇ ಆಗಲಿ ಅಥವಾ ಆ ಒಂದು ಸ್ಪರ್ಶದ ಮೂಲಕನೇ ಆಗಲಿ ನೀವು ನರದ ಟರ್ಮಿನಲ್ಸ್ ಯಾವುದನ್ನು ನೀವು ಮಾಡ್ತಾ ಇದ್ದೀರಾ, ಎನರ್ಜಿ ಬೈಪಾಸ್ ಬೈಪಾಸ್ ಸರ್ಕ್ಯೂಟ್ ಅಂತ ಏನು ಹೇಳಿ ಹೇಳ್ತು. ಸೊ ಅದು ಶಕ್ತಿ ಉತ್ಪತ್ತಿ ಆಗಿದ್ದು ನಮಗೆ ಆಂತರಿಕವಾಗಿ ಹರಿಯುತ್ತೆ. ಆ ಹರಿಯುವುದರ ಮೂಲಕ ಇರತಕ್ಕಂಥ ನ್ಯೂನ್ಯತೆಗಳ ನಿವಾರಣೆ ಆಗೋದ್ರಿಂದ ಗರ್ಭಿಣಿ ಸ್ತ್ರೀಯರು ಮುದ್ರಾ ವಿಜ್ಞಾನವನ್ನು ಅಭ್ಯಾಸ ಮಾಡೋದರಲ್ಲಿ ಯಾವುದೇ ಕಾರಣಕ್ಕೂ ಎರಡನೇ ಸರಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಖಂಡಿತವಾಗಲೂ ಮಾಡಬಹುದು. ಅದು ಇಷ್ಟು ತಿಂಗಳ ತನಕ ಮಾಡಬೇಕು, ನಂತರ ಮಾಡೋದು ಬೇಡ. ಯಾಕೆಂದರೆ ನಾವು ಹೇಳ್ತೀವಿ ಸಾಧಾರಣವಾಗಿ ಈ ತಿಂಗಳಲ್ಲಿ ಕಣ್ಣು ಕಿವಿಗಳು ಮೂಡ್ತಾ ಇರುತ್ತೆ, ಕೈ ಬೆರಳುಗಳು ಮೂಡ್ತಾ ಇರುತ್ತೆ, ಹೃದಯ ಬೆಳೀತಾ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಂತಿಂಥ ಹಂತದಲ್ಲಿ ಇಷ್ಟಿಷ್ಟು ಮಾಡಿದ್ರೆ ಸಾಕು, ಅಥವಾ ಸಾಮಾನ್ಯ ಜನರಂತೆ ಅವರು ಕೇವಲ 20 ನಿಮಿಷ ದಿನಕ್ಕೆ ಕಾನ್ಸಂಟ್ರೇಟ್ ಮಾಡಿ ಮಾಡಿದ್ರೆ ಸಾಕಾಗತ್ತಾ, ಹೇಗೆ? ನೋಡಿ, ಈಗಾಗಲೇ ಹೇಳಿರೋ ಹಾಗೆ ಯಾವುದೇ ಒಂದು ಚಿಕಿತ್ಸಾ ವಿಧಾನವನ್ನು ಸಹ ನಾವು ಏನು ಹೇಳಿದ್ವಿ, ಪ್ರಪ್ರಥಮವಾಗಿ ನಾವು ಮಾಡ್ತಕ್ಕಂಥದ್ದು ಆಪ್ತ ಸಮಾಲೋಚನೆ. ಆಪ್ತ ಸಮಾಲೋಚನೆಗೆ ಅಂತ ಯಾವುದೋ ಒಂದು ಹೆಣ್ಮಗಳು ಗರ್ಭಿಣಿಯಾಗಿರ್ತಕ್ಕಂಥವ್ರು ಬಂದು ಕೂತ್ಕೊಂಡ್ರೆ ನಾವು ಅವರ ದೈಹಿಕ ಪರಿಸ್ಥಿತಿ, ಅವರ ಮಾನಸಿಕ ಪರಿಸ್ಥಿತಿ, ಆಹಾರ ಪದ್ಧತಿ, ಒತ್ತಡ, ವಿಶ್ರಾಂತಿ ಎಲ್ಲದಕ್ಕೆ ಅನುಗುಣವಾಗಿ ಜೊತೆಗೆ ಅವರಿಗೆ ವೈದ್ಯಕೀಯವಾಗಿ ಏನಾದರೂ ತೊಂದರೆಗಳು ಇದೆಯಾ ಇಲ್ವಾ ಅನ್ನೋದನ್ನು ನಾವು ಪರಿಗಣನೆಗೆ ತಗೊಂಡು ಯಾವ ಮುದ್ರೆಯನ್ನು ಎಷ್ಟು ಕಾಲ ಮಾಡಿದರೆ ಆ ಒಂದು ತಾಯಿಗೆ ಒಳಗಡೆ ಇರತಕ್ಕಂತಹ ಮಗುವಿಗೆ ಶಕ್ತಿಯ ವೃದ್ಧಿಯಾಗುತ್ತೆ ಅನ್ನೋದನ್ನು ಒಂದು ಪರಸ್ಪರ ಮಾತುಕತೆಯ ಮೂಲಕ ನಾವು ತಿಳ್ಕೊಂಡ ನಂತರ ಅವರಿಗೆ ಅದನ್ನು ತಿಳಿಸ್ಕೊಡ್ತೇವೆ. ಅಷ್ಟನ್ನು ಅವ್ರು ಮಾಡಬೇಕಾಗತ್ತೆ. ಆಪ್ತ ಸಮಾಲೋಚನೆ ಮಾಡಿ ನಂತರ ಮುದ್ರೆಗಳನ್ನು ಅಭ್ಯಾಸ ಮಾಡೋದು ಸೂಕ್ತ ಅಂತ ಹೇಳ್ತಾರೆ. ಯಾವುದೇ ಕಾಯಿಲೆಗೆ ಯಾವುದೇ ಔಷಧೋಪಚಾರಗಳನ್ನು ಮಾಡ್ಕೋಬೇಕಾದರೂ ಸಹ ಪ್ರಪ್ರಥಮವಾಗಿ ಬೇಕಾಗಿರ್ತಕ್ಕಂಥದ್ದು ಆಪ್ತ ಸಮಾಲೋಚನೆ. ಅದರ ಮೂಲಕವೇ ನೀವು ಅದರ ಮೂಲವನ್ನು ತಿಳ್ಕೊಂಡು ಎಷ್ಟು ಪ್ರಮಾಣದಲ್ಲಿ ಔಷಧಿಯ ಅವಶ್ಯಕತೆ ಇದೆ, ಚಿಕಿತ್ಸೆಯ ಅವಶ್ಯಕತೆ ಇದೆ ಅನ್ನೋದನ್ನು ಪರಿಗಣನೆಗೆ ತಗೊಂಡೇ ಮಾಡಬೇಕು ಮೊದಲನೇದು. ಎರಡನೇದು ಮತ್ತೊಂದು ಏನು ಕೇಳಿದ್ವಿ ನೀವು, ಗರ್ಭಿಣಿ ಸ್ತ್ರೀಯನ್ನು ಹೊರತುಪಡಿಸಿ ಋತುಚಕ್ರದಲ್ಲಿ ಸ್ತ್ರೀಯರಿಗೆ ಋತುಚಕ್ರದ ಏರುಪೇರುಗಳು ಈಗಿನ ಕಾಲದ ಹೆಣ್ಣುಮಕ್ಕಳಲ್ಲಿ ಸಹಜವಾಗಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ ಪ್ರಪ್ರಥಮವಾಗಿ ಅದರಲ್ಲಿ ಬರತಕ್ಕಂತಹ ತೊಂದರೆ ಆಹಾರ ಪದ್ಧತಿ. ಆಹಾರ ಪದ್ಧತಿಯಲ್ಲಿ ಈಗಿನ ಕಾಲದಲ್ಲಿ ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಯಾರಿಗೂ ಅಂತಹ ಒಂದು ತುಂಬ ಉತ್ತಮ ಅಭ್ಯಾಸಗಳಿಲ್ಲ. ಈ ಜಂಕ್ ಫುಡ್ಗಳನ್ನು ತಿಂತಕ್ಕಂಥದ್ದು, ಹೇಗೋ ಒಂದು ತಿನ್ನೋದು, ಅಕಾಲಿಕವಾಗಿರ್ತಕ್ಕಂಥ ಒಂದು ಆಹಾರ ಪದ್ಧತಿ, ಈ ಥರ ಒಂದು ಸ್ವಲ್ಪ ಸ್ವೇಚ್ಛೆ ಅಂತಲೇ ಹೇಳ್ಬೋದು, ಆಹಾರದ ಸ್ವೇಚ್ಛೆ ಜಾಸ್ತಿಯಾಗಿ ಅದು ಜೀರ್ಣಾಂಗಗಳಿಂದ ಹಿಡಿದು ಎಲ್ಲ ನಿರ್ನಾಳ ಗ್ರಂಥಿಗಳ ಮೇಲೆ ದುಷ್ಪರಿಣಾಮಗಳನ್ನು ಜಾಸ್ತಿ ಬೀರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಜೊತೆಗೆ ಟೆನ್ಷನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳ ಏರುಪೇರಿನ ಜೊತೆಗೆ ಈಗಿನ ಹೆಣ್ಮಕ್ಕಳಲ್ಲಿ ನಿಧಾನವಾಗಿ ಮದುವೆ ಆಗ್ತಕ್ಕಂಥ ಒಂದು ಪ್ರವೃತ್ತಿ, ಇದು PCOD ಪ್ರಾಬ್ಲಮಿಂದ ಹಿಡಿದುಬಿಟ್ಟು ಅಕಾಲಿಕವಾಗಿ ಆಗ್ತಕ್ಕಂಥ ಒಂದು ಋತುಚಕ್ರದಿಂದ ಹಿಡಿದು ಎಕ್ಸಸ್ ಆಫ್ ಬ್ಲೀಡಿಂಗು, ಕಿಬ್ಬೊಟ್ಟೆ ನೋವು ಮತ್ತು ಲೋಯರ್ ಬ್ಯಾಕ್ ಪೇನು ಇತ್ಯಾದಿ ಸಮಸ್ಯೆಗಳು ಈಗಿನ ಹೆಣ್ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸಣ್ಣ ಪುಟ್ಟದ್ದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಕೂದಲು ಉದುರುವಿಕೆ, ಅಕಾಲಿಕ ನೆರೆ, ಕೂದಲು ಬೆಳಗಾಗ್ತಕ್ಕಂಥದ್ದು, ಈ ಥರ ಹಲವಾರು ಸಮಸ್ಯೆಗಳಿವೆ. ಇದಕ್ಕೆ ಪ್ರಪ್ರಥಮವಾಗಿ ಮನಸ್ಸನ್ನು ತಣ್ಣಗಿಟ್ಕೋಬೇಕು. ಹಿಂದೆ ಚಕ್ರಗಳ ವಿಚಾರವನ್ನು ಮಾತಾಡ್ತಾ ನಾನು ತಿಳಿಸಿದ್ದೆ, ಸಹಸ್ರಾರ ಚಕ್ರ ಯಾವಾಗಲೂ ತಂಪಾಗಿರಬೇಕು, ಮೂಲಾಧಾರ ಚಕ್ರ ಯಾವಾಗಲೂ ಬಿಸಿಯಾಗಿರಬೇಕು ಅಂತ. ಈ ಪ್ರಾಪಂಚಿಕ ಜೀವನದಲ್ಲಿ ಪಟ್ಟಣ ಪ್ರದೇಶದಲ್ಲಿ ಯಾವಾಗಲೂ ತಲೆ ಬಿಸಿಯಾಗಿರುತ್ತೆ, ಕೈಕಾಲು ತಣ್ಣಗಿರುತ್ತೆ. ಇದು ಒಂದು. ಎರಡನೇದು, ಋತುಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಣುಮಕ್ಕಳು ಕೆಲವು ಮುದ್ರೆಗಳನ್ನು ಅವಶ್ಯವಾಗಿ ಅಭ್ಯಾಸ ಮಾಡಲೇಬೇಕಾದಂತಹ ಕೆಲವು ಮುದ್ರೆಗಳಿದೆ, ಅದನ್ನು ಮುಂಬರುವ ಮುದ್ರೆಗಳಲ್ಲಿ ತಿಳಿಸ್ಕೊಡ್ತೇನೆ. ಕೆಲವು ಮುದ್ರೆಗಳನ್ನು ಮಾಡಬಾರದು. ಈಗ ಲಿಂಗ ಮುದ್ರೆ ಬಾಡಿಯ ಆಂತರಿಕವಾದ ಶಾಖವನ್ನು ಜಾಸ್ತಿ ಮಾಡುತ್ತೆ, ಸೀತಾನೆಗಡಿಗೆ ಅನುಕೂಲ ಆಗುತ್ತೆ, ತಲೆನೋವಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ವಿ, ಇಲ್ಲ ಅಂತಲ್ಲ. ಆದರೆ ಆಂತರಿಕವಾಗಿ ಬಾಡಿಯ ಶಾಖವನ್ನು ಜಾಸ್ತಿ ಮಾಡೋದ್ರಿಂದ, ಕೆರಳುವಿಕೆ ಜಾಸ್ತಿ ಆಗೋದ್ರಿಂದ,
ಸ್ವಾದಿಷ್ಠಾನ ಚಕ್ರ ಸ್ವಲ್ಪ ಸೂಕ್ಷ್ಮವಾಗಿರತಕ್ಕಂತಹ ಚಕ್ರ ಆಗಿರೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ನೀವು ಹೇಳ್ತಾ ಇರೋದು ಆ ಸಮಯದಲ್ಲಿ ಮಾತ್ರ, ಋತುಚಕ್ರದಲ್ಲಿ ನಡೀತಾ ಇರುವಂತಹ ಸಮಯದಲ್ಲಿ ಮಾತ್ರ ಮಾಡಬಾರ್ದು ಅಂತನ, ಅಥವಾ ಬೇರೆ ಯಾವಾಗಲೂ ಕೂಡ ಮಾಡಲೇಬಾರ್ದು ಅಂತನ? ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಚಕ್ರಗಳನ್ನು ಉದ್ರೇಕಗೊಳಿಸುವಂತಹ ಮುದ್ರೆಗಳು ಯಾವುದಿರುತ್ತೆ ಅಂತಹ ಮುದ್ರೆಗಳನ್ನು ಮಾಡಿದರೆ ತೊಂದರೆಗಳು ಹೆಚ್ಚಾಗುತ್ತೆ. ಅಷ್ಟನ್ನು ಹೊರತುಪಡಿಸಿ ಬಾಕಿ ಸಮಯಗಳಲ್ಲಿ ಸಹಜವಾಗಿ ಮಾಡ್ಕೊತ ಹೋಗ್ಬೋದು. ಈಗ ತುಂಬ ಶೀತಮಯವಾಗಿರ್ತಕ್ಕಂಥ ಶರೀರ ಯಾವುದೋ ಒಂದು ಹೆಣ್ಣುಮಗಳಿಗಿರುತ್ತೆ ಅಂತಂದರೆ ಅವರಿಗೆ ಲಿಂಗ ಮುದ್ರೆ ಅವಶ್ಯಕತೆ ಇರುತ್ತೆ. ಅವರು ಯಾವಾಗಲೂ ಅದನ್ನು ಮಾಡಲೇಬಾರ್ದು ಅಂತಂದ್ಬಿಟ್ರೆ ಅವ್ರಿಗೆ ಆಂತರಿಕವಾಗಿ ಆ ಶಾಖ ಉತ್ಪತ್ತಿ ಆಗೋದು ಹೇಗೆ? ಅದಕ್ಕೆ ಸಂಬಂಧಪಟ್ಟ ಮುದ್ರೆಗಳನ್ನು ಮಾಡಬೇಕು. ಆದರೆ ಇಂತಹ ಸಂದರ್ಭಗಳಲ್ಲಿ ಮಾಡಬಾರದು. ಎಷ್ಟೋ ಜನಕ್ಕೆ PCOD ಪ್ರಾಬ್ಲಮ್ಗಳಿರುತ್ತೆ. ತಿಂಗಳಲ್ಲಿ 15-20-25 ದಿನ ಬ್ಲೀಡ್ ಆಗುವಂಥ ಹೆಣ್ಮಕ್ಳಿದ್ದಾರೆ. ಅಂಥವರು ಈ ಥರ ಮುದ್ರೆಗಳನ್ನು ಮಾಡ್ತಾ ಹೋಗ್ಬಿಟ್ರೆ ತಿಂಗಳು ಪೂರ್ತಿ ಇದೇ ಆಗುತ್ತೆ. ಸೊ ಅದಕ್ಕೆ ಆಪ್ತ ಸಮಾಲೋಚನೆಯೇ ಸೂಕ್ತವಾಗಿರತಕ್ಕಂಥ ಒಂದು ಪರಿಹಾರ. ಮುಂದಿನ ಮುದ್ರೆ ಯಾವುದು ಅಂತ ತಿಳಿಸ್ಕೊಡ್ತೀರಾ? ಮುಂದಿನ ಮುದ್ರೆಯನ್ನು ನಾವು ಧ್ಯಾನ ಮುದ್ರೆ, ಧ್ಯಾನ ಮುದ್ರೆಯನ್ನು ನಾವು ಪ್ರಪ್ರಥಮವಾಗಿದ್ದಂತಹ ಒಂದು ಮುದ್ರಾವಿಜ್ಞಾನ ಮಾತಾಡೋದನ್ನು ಮಾತಾಡಿದ್ದೀವಿ. ಇದರಲ್ಲಿ ಧ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮುದ್ರೆಯನ್ನು ನಾವು ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಭೈರವ ಮುದ್ರೆ ಮತ್ತು ಭೈರವಿ ಮುದ್ರೆ ಅಂತ ಎರಡಿದೆ. ಎಡಗೈಯನ್ನು ಹೀಗಿಟ್ಟುಕೊಂಡು, ಎಡಗೈ ಮೇಲೆ ಬಲಗೈಯನ್ನು ಹೀಗಿಟ್ಟುಕೊಂಡು, ಸಹಜವಾಗಿ ತೊಡೆಯ ಮೇಲೆ ಕೈಗಳನ್ನು ಸಹಜವಾಗಿಟ್ಟುಕೊಂಡು, ಬೆನ್ನನ್ನು ನೇರವಾಗಿಟ್ಟುಕೊಂಡು, ಕಣ್ಣುಗಳನ್ನು ಮುಚ್ಚಿ ಆಜ್ಞಾಚಕ್ರವನ್ನು ಜ್ಞಾಪಿಸ್ಕೊಳ್ತಾ ಧ್ಯಾನವನ್ನು ಮಾಡತಕ್ಕಂಥದ್ದು ಭೈರವ ಮುದ್ರೆ. ಭೈರವಿ ಮುದ್ರೆ ಅಂದರೆ ಏನು? ಬಲಗೈಯನ್ನು ಕೆಳಗಡೆ ಇಡಿ, ಎಡಗೈಯನ್ನು ಮೇಲ್ಗಡೆ ಇಟ್ಕೊಳ್ಳಿ, ಕೂತ್ಕೊಳ್ಳಿ. ಹೆಣ್ಣು ಮಕ್ಕಳು ಭೈರವಿ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು, ಗಂಡಸರು ಭೈರವ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು. ಅದರಿಂದ ಧ್ಯಾನಕ್ಕೆ ಸಂಬಂಧಪಟ್ಟಂತಹ ನಿರ್ನಾಳ ಗ್ರಂಥಿಗಳಲ್ಲಿ ಆಗ್ತಕ್ಕಂಥ ಏರುಪೇರುಗಳು ಲಿಂಗಕ್ಕೆ ಅನುಗುಣವಾಗಿ ವ್ಯತ್ಯಾಸಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಧ್ಯಾನವನ್ನು ಸಹಜವಾಗಿ ದೀರ್ಘಕಾಲ ಕಾನ್ಸಂಟ್ರೇಷನನ್ನು ಚೆನ್ನಾಗಿಟ್ಟು ಮಾಡಬಹುದು ಅಂತ. ಸೊ ಇದರಿಂದ ಎಲ್ಲ ಚಕ್ರಗಳು ಸಮತೋಲನದಲ್ಲಿ ಬರ್ತಾ ಹೋಗುತ್ತೆ ಅಂತ ಹೇಳಿ. ಎಲ್ಲ ಚಕ್ರಗಳು ಸಮತೋಲನಕ್ಕೆ ಬರೋದಕ್ಕಿಂತ ಮುಖ್ಯವಾಗಿ ಧ್ಯಾನ ಅಂದರೆ ಏನು? ನಾವು ಯಾವುದನ್ನು ನಾವು ಗಮನ ಇಟ್ಟು ಏಕಚಿತ್ತದಿಂದ ಗಮನಿಸ್ತಾ ಇರ್ತೀವಿ, ಆ ಒಂದು ಫೋಕಸಿಂಗ್ ಕರೆಕ್ಟಾಗಿರುತ್ತೆ ಧ್ಯಾನದಲ್ಲಿ. ಅದಕ್ಕೆ ಮನಸ್ಸು ಪ್ರಶಾಂತವಾಗಿರಬೇಕು, ಗೊಂದಲಗಳಿಂದ ಮುಕ್ತವಾಗಿರಬೇಕು. ಅಂತಹ ಕೆಲಸವನ್ನು ಈ ಒಂದು ಮುದ್ರೆಯಲ್ಲಿ ನಾವು ಅಭ್ಯಾಸ ಮಾಡಬಹುದು. ಅಂದರೆ ನಾವು ಇದರಲ್ಲಿ ಈ ಭೈರವ ಅಥವಾ ಭೈರವಿ ಮುದ್ರೆನಲ್ಲಿ ಕೂತ್ಕೊಂಡು ಆಂತರಿಕವಾಗಿ ಗಮನಿಸ್ತಾ ಯಾವುದೋ ಒಂದು ಇಂಪಾದ ಸಂಗೀತವನ್ನು ಅಥವಾ ನಮ್ಮ ಉಸಿರಾಟ ಕ್ರಿಯೆಯನ್ನು ಅಥವಾ ನಮಗೆ ಇಷ್ಟವಾದಂತಹ ಯಾವುದಾದ್ರು ಒಂದು ದೇವರನ್ನು ಧ್ಯಾನಿಸ್ತಾ ಕೂತ್ಕೊಳ್ಬಹುದು ಅಲ್ವಾ ಗುರುಜಿ? ಧ್ಯಾನ ಮಾಡಬಹುದು. ಧ್ಯಾನಕ್ಕೆ ಹಲವಾರು ವಿಧದ ಧ್ಯಾನಗಳಿದೆ. ಉಸಿರಾಟವನ್ನು ಕುರಿತು ಧ್ಯಾನ ಮಾಡ್ತಕ್ಕಂಥದ್ದು, ಥೈರಾಯ್ಡ್ ಧ್ಯಾನ, ಆಜ್ಞಾಚಕ್ರದ ಧ್ಯಾನ, ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಂತುಗಳನ್ನೇ ನಾವು ಮಾಡಿ ತಿಳಿಸ್ಕೊಡ್ಬಹುದು. ಆ ಒಂದು ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತೇನೆ. ಧ್ಯಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮೊಬೈಲ್ ಅಂತಹ ಅದ್ಭುತ ರಾಕ್ಷಸ ಏನಿದೆ ಅದರಿಂದ ಮುಕ್ತವಾಗಿರಬೇಕು. ದೂರದರ್ಶನವೇ ಆಗಲಿ, ಇನ್ಯಾವುದೇ ಕರ್ಕಶ ಶಬ್ದಗಳಿಂದ ಮುಕ್ತರಾಗಿ ಪ್ರಶಾಂತವಾದಂತಹ ಜಾಗದಲ್ಲಿ ಕುಳಿತುಕೊಂಡು ಏಕಾಗ್ರತೆಯನ್ನು ಸಾಧಿಸಲು ಪ್ರಯತ್ನವನ್ನು ಮಾಡುವಂಥದ್ದು ಧ್ಯಾನ. ಅಯ್ಯೋ ನಾನು ಎಷ್ಟೊತ್ತು ಕೂತ್ಕೊತೀನಿ, ನನಗೆ ಶಾಂತಿಯೇ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ದೂರುಗಳು ಸಹಜವಾಗಿ ತುಂಬ ಜನ ಹೇಳ್ತಾರೆ. ಅಷ್ಟೊತ್ತು ಮೆಡಿಟೇಷನ್ ಮಾಡ್ತೀನಿ, ಇಷ್ಟೊತ್ತು ಮೆಡಿಟೇಷನ್ ಮಾಡ್ತೀನಿ. ಮೆಡಿಟೇಷನ್ ಮಾಡಿರಲ್ಲ, ಅವರು ಸುಮ್ಮನೆ ಕೂತಿರ್ತಾರೆ, ಒಂದು ಕಡೆಯಿಂದ ಕೂತಿರ್ತಾರೆ. ಇದಾದ ನಂತರ ಏನು ಮಾಡಬೇಕು? ಕಚೇರಿ ಕೆಲಸಗಳು ಯಾವುದು ಪೆಂಡಿಂಗ್ ಇದೆ, ಮನೆಯ ಕೆಲಸಗಳು ಯಾವುದು ಪೆಂಡಿಂಗ್ ಇದೆ, ಯಾರು ಸಾಲ ಕೊಡಬೇಕಾಗಿತ್ತು, ನಾನು ಯಾರಿಂದ ತಪ್ಪಿಸ್ಕೋಬೇಕು, ಏನು ಸುಳ್ಳು ಹೇಳಬೇಕು, ಇತ್ಯಾದಿ 108 ಗೊಂದಲಗಳನ್ನು ಹುಳಗಳನ್ನು ಜಾಸ್ತಿ ಇರುತ್ತೆ. ಹೌದು, ಆ ಥರ ಬಿಟ್ಟುಕೊಂಡು ಸುಮ್ಮನೆ ಕೂತಿದ್ದೀನಿ ಅಂತಂದರೆ ಪ್ರಯೋಜನ ಏನಾಯಿತು? ಅದು ಧ್ಯಾನವಾಗಲ್ಲ, ಅದು ಒಂದು ಆಸನ. ಸ್ಥಿರವಾಗಿ ಸುಖವಾಗಿ ಕೂತಿರ್ತಕ್ಕಂಥದ್ದು ಆಸನ, ಸ್ಥಿರ ಸುಖ ಆಸನಂ. ಆ ಥರ ಕೂತ್ಕೊಂಡ್ರೂ ಮತ್ತೆ ಯಾವಾಗ ಎದ್ದು ಹೋಗ್ತೀರೋ ಬೇಗ, ನೆಕ್ಸ್ಟ್ ಕೆಲಸ ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಇರುತ್ತೆ. ಅದರಿಂದ ಪ್ರಯೋಜನ ಆಗಲ್ಲ. ಅದಕ್ಕೆ ಇಂಪಾಗಿರ್ತಕ್ಕಂಥ ಸಂಗೀತವನ್ನು ಹಾಕಿ, ಇಲ್ಲಾಂದರೆ ಬರೀ ಉಸಿರಾಟವನ್ನು ಪೂರಕ ರೇಷಗಳನ್ನೇ ಗಮನಿಸ್ತಾ ಆರಾಮಾಗಿ ಕೂಳ್ತಕ್ಕಂಥದ್ದು ಧ್ಯಾನಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಥಿತಿ. ಬಹುಶಃ ಎಲ್ಲ ಒಂದು ಗೊಂದಲಗಳಿಗೆ ಇದೇ ಒಂದು ಪರಿಹಾರ ಅಂತ ಅನಿಸುತ್ತೆ. ಈ ಧ್ಯಾನದ ಮುದ್ರೆಯನ್ನು ಫಸ್ಟ್ ಅಭ್ಯಾಸ ಮಾಡಿದ್ರೆ ನಿಜವಾಗ್ಲೂ ಸುಖ ಏನು ಶಾಂತಿ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬಹುದು. ಮೆಡಿಟೇಷನ್ ಈಸ್ ಅಲ್ಟಿಮೇಟ್. ಹೌದು, ಅದಕ್ಕೆ ಸರಿಸಮನಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಅದನ್ನು ಮುಂಬರುವ ಕಂತುಗಳಲ್ಲಿ ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳೋಣ. ಈಗ
ಮತ್ತೊಂದು ಅತಿ ಮುಖ್ಯವಾಗಿರತಕ್ಕಂಥದ್ದು ಜ್ಯೋತಿ ಮುದ್ರೆ. ಯಾವುದೇ ಒಂದು ಜ್ಯೋತಿ ಅಂತ ತಕ್ಷಣ ಪ್ರಪ್ರಥಮವಾಗಿ ನಮಗೆ ಬರ್ತಕ್ಕಂಥದ್ದು ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ. ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಶಕ್ತಿಯನ್ನು ಪಡ್ಕೋಬೇಕಾದರೆ, ಕಣ್ಣಿಗೆ ಹೆಚ್ಚಿನ ಶಕ್ತಿ ಬರಬೇಕು ಅಂದರೆ ನಾವು ಫಸ್ಟು ಗಮನಿಸಬೇಕಾಗಿರೋದು ಏನಂದರೆ, ಕಣ್ಣಿನ ಸುತ್ತ ಇರತಕ್ಕಂತಹ ತಂತು ನರಗಳು, ಅದರಲ್ಲಿ ಆಮ್ಲಜನಕದ ಪೂರೈಕೆ, ರಕ್ತ ಪರಿಚಲನೆ ಸರಾಗವಾಗಿ ಆಗ್ತಾ ಇದ್ದರೆ, ಸಮೃದ್ಧಿಯಾಗಿ ಆಗ್ತಾ ಇದ್ದರೆ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು. ಈಗ ಸಮಸ್ಯೆ ಇರತಕ್ಕಂಥವ್ರು ಮುದ್ರೆಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡ್ತಾ ಇದ್ದೇವೆ. ಜ್ಯೋತಿ ಮುದ್ರೆ ಮಾಡ್ತಕ್ಕಂಥದ್ದು ಸ್ವಲ್ಪ ಬೆರಳುಗಳ ಹೊಂದಾಣಿಕೆ ಸರಿಯಾಗಿ ನೋಡ್ಕೊಳ್ಳಿ. ನೋಡಿ, ಹೆಬ್ಬೆರಳು ಹೆಬ್ಬೆರಳನ್ನು ಕೂಡಿರುತ್ತೆ. ಈ ತೋರು ಬೆರಳು, ಎರಡೂ ತೋರು ಬೆರಳಿದೆಯಲ್ಲ, ಬಲಗೈ ತೋರು ಬೆರಳು ಎಡಗೈ ಮಧ್ಯದ ಬೆರಳಿಗೆ ಸ್ಪರ್ಶವಾಗುತ್ತೆ, ಎಡಗೈ ತೋರು ಬೆರಳು ಬಲಗೈ ಮಧ್ಯದ ಬೆರಳಿಗೆ ಸ್ಪರ್ಶವಾಗುತ್ತೆ. ಅದೇ ಥರ ಈ ಉಳಿದ ಎರಡು ಬೆರಳುಗಳಲ್ಲಿ ಬಲಗೈ ಉಂಗುರದ ಬೆರಳು ಎಡಗೈ ಕಿರುಬೆರಳಿಗೂ, ಎಡಗೈ ಉಂಗುರದ ಬೆರಳು ಬಲಗೈ ಕಿರುಬೆರಳಿಗೂ ಸ್ಪರ್ಶವಾಗುತ್ತೆ. ಇದು ಹೀಗೆ ಬಂದಾಗ ಜ್ಯೋತಿ ಉರಿತಿರ್ತಕ್ಕಂಥ ಒಂದು ಸ್ಥಿತಿಗೆ ಬರುತ್ತೆ. ಮತ್ತೊಮ್ಮೆ ನೋಡಿ ಬಿಟ್ಟಿದ್ದೇನೆ, ಬಹುಶಃ ಬೆರಳುಗಳ ಹೊಂದಾಣಿಕೆನೇ ಇಲ್ಲಿ ಸಮಯ ತಗೊಳ್ಳುತ್ತೆ, ಅದನ್ನು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ನೋಡಿ, ಮತ್ತೊಮ್ಮೆ ಕೈಗಳನ್ನು ಹೀಗಿಟ್ಕೊಳ್ಳಿ, ಎರಡೂ ಕೈಗಳನ್ನು ಹೀಗೆ ಕೂಡಿಸಿ, ಹೆಬ್ಬೆರಳು ಹೆಬ್ಬೆರಳು ಸ್ಪರ್ಶವಾಯಿತು, ಬಲಗೈ ತೋರು ಬೆರಳು ಎಡಗೈ ಮಧ್ಯದ ಬೆರಳನ್ನು ಸ್ಪರ್ಶ ಮಾಡಿ. ಈಗ ಎಡಗೈ ತೋರು ಬೆರಳು ಬಲಗೈ ಮಧ್ಯದ ಬೆರಳು, ಈಗ ಉಂಗುರದ ಬೆರಳು ಕಿರುಬೆರಳು ಉಳ್ಕೊಂತಲ್ಲ, ಈ ಉಂಗುರದ ಬೆರಳನ್ನು ಈ ಕಿರುಬೆರಳಿಗೆ, ಈ ಉಂಗುರದ ಬೆರಳನ್ನು ಈ ಕಿರುಬೆರಳಿಗೆ ಇಟ್ಟು ಆದಷ್ಟು ನೇರವಾಗಿ ಇಟ್ಕೊಳ್ಳಿ. ಈ ನಾಲ್ಕು ಬೆರಳುಗಳನ್ನು ಪಕ್ಕಪಕ್ಕದ ಬೆರಳುಗಳನ್ನು ಸ್ಪರ್ಶ ಮಾಡ್ತೇವೆ, ಹೆಬ್ಬೆರಳು ಹೆಬ್ಬೆರಳು ಹಾಗೇ ಇರುತ್ತೆ. ಈ ಥರ ಇಟ್ಕೊಂಡ್ರೆ ಜ್ಯೋತಿ ಉರಿತಾ ಇರತಕ್ಕಂಥ ಒಂದು ರೂಪಕ್ಕೆ ಬರುತ್ತೆ ಅಲ್ವಾ. ಆಲ್ಟರ್ನೇಟಿವ್ ಫಿಂಗರ್ಸ್ ಯಾವುದು? ನಾಲ್ಕು, ಹೆಬ್ಬೆರಳು ಮಾತ್ರ ಹಾಗೆ ಇರಬೇಕು, ಮಿಕ್ಕಿದೆರಡನ್ನು ಆಲ್ಟರ್ನೇಟಿವ್ ಫಿಂಗರ್ಸ್ ಮಾಡಿ ಇಟ್ಕೊಳ್ಳೋದು. ಈ ಥರ ನಾವು ಇಟ್ಕೊಳ್ಳೋದ್ರಿಂದ ಇದು ಜ್ಯೋತಿ ಮುದ್ರೆ ಆಗುತ್ತೆ. ಈ ಜ್ಯೋತಿ ಮುದ್ರೆಯನ್ನು ಅಭ್ಯಾಸ ಮಾಡೋದ್ರಿಂದ ಭ್ರೂಮಧ್ಯ ಅಂದರೆ ಆಜ್ಞಾಚಕ್ರ, ಆಜ್ಞಾಚಕ್ರಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿ ಬರುತ್ತೆ. ಅದರ ಬಗ್ಗೆ, ಚಕ್ರದ ಬಗ್ಗೆ, ಅದರ ಶಕ್ತಿ ಸಾಮರ್ಥ್ಯ ಬಗ್ಗೆ ನಾನು ಚಕ್ರಗಳ ವಿಚಾರ ಮಾತಾಡ್ತಾ ಈಗಾಗಲೇ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ, ಮತ್ತೆ ಪುನರಾವರ್ತನೆ ಬೇಡ. ಆ ಚಕ್ರಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡೋದ್ರ ಜೊತೆಗೆ ಕಣ್ಣುಗಳಿಗೆ ಅತ್ಯಂತ ಒಳ್ಳೆಯ ಆರೋಗ್ಯವನ್ನು ನಾವು ಸಂಪಾದನೆ ಮಾಡಬಹುದು. ಇದು ಜ್ಯೋತಿ ಮುದ್ರೆ, ಅರ್ಥ ಆಗ್ತಾ ಇದೆಯಾ? ಇದಾದ ನಂತರ ಅಂತರಾತ್ಮದ ಮುದ್ರೆ, ಇದನ್ನು ಸಹ ಇದಕ್ಕೆ ಸಂಬಂಧಪಟ್ಟಿದ್ದೇ ಬರುತ್ತೆ. ಆಂತರಿಕವಾಗಿರ್ತಕ್ಕಂಥ ಗೊಂದಲಗಳನ್ನು ನಿವಾರಣೆ ಮಾಡಿ ಶಾಂತಿಯನ್ನು ಕೊಡ್ತಕ್ಕಂಥದ್ದು. ನೋಡಿ, ಕೈಗಳನ್ನು ಹೀಗೆ ಪರಸ್ಪರ ಕೂಡಿಸೋದು, ಸ್ವಲ್ಪ ಹೀಗೆ ಬಗ್ಗಿಸಿ, ಈ ಹೆಬ್ಬೆರಳನ್ನು ಕಿರುಬೆರಳಿಗೆ ಸ್ಪರ್ಶ ಮಾಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆಯಾ? ಕೈಗಳನ್ನು ಹೀಗಿಟ್ಕೊಳ್ಳೋದು, ಸ್ವಲ್ಪ ಮಡಿಸೋದು, ಕಿರುಬೆರಳಿಗೆ ಹೆಬ್ಬೆರಳನ್ನು ಸ್ಪರ್ಶ ಮಾಡೋದು, ಈ ರೀತಿಯಾಗಿ ಒಂದು ಕಿಂಡಿ ಆಗುತ್ತೆ. ಇದನ್ನು ಕಣ್ಣಿಗೆ ನೇರವಾಗಿ ಹೀಗಿಟ್ಕೊಂಡು ಕೂತ್ಕೊಳ್ಳೋದು, ಕಣ್ಣಿಗೆ ನೇರವಾಗಿ ಇಟ್ಕೊಂಡು ಯಾವುದು ಹೆಬ್ಬೆರಳಿನ ಈ ಎರಡು ಸರಿ ಕಣ್ಣಿಗೆ, ಇದೊಂಥರ ಬೈನಾಕ್ಯುಲರ್ ತರ ಇದೆ, ಹೀಗೆ ಇಟ್ಕೊಂಡು ಕೂತ್ಕೊಳ್ಳೋದು. ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಉತ್ತಮ ಕೆಲಸವನ್ನು ನೀವು ಇದರಿಂದ ಸಂಪಾದನೆ ಮಾಡ್ಬೋದು, ಒಳ್ಳೆಯ ಶಕ್ತಿ ಬರುತ್ತೆ. ಮನಸ್ಸಿನ ಎರಡು ಹೆಬ್ಬೆರಳನ್ನು ಈ ಥರ ಇಟ್ಕೊಂಡು ಮಾಡೋದ್ರಿಂದ, ಎರಡು ಜಾಗ ಏನಿದೆ ಸಂಧಿಯಲ್ಲಿ, ಇದನ್ನು ದೃಷ್ಟಿ ಹರಿಸ್ತಾ ಇರೋದ್ರಿಂದ ನಿಮಗೆ ಶಬ್ದರಹಿತ ಮೌನ ಧ್ಯಾನ, ನೀವು ಏನನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಗಮನಿಸಬೇಕು, ಆ ಗಮನವನ್ನು ಕೇಂದ್ರೀಕೃತಗೊಳಿಸೋದಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಆಜ್ಞಾಚಕ್ರಕ್ಕೆ ಒಳ್ಳೆಯ ಶಕ್ತಿ ಬರುತ್ತೆ. ಗುರುಗಳೇ, ಸಮಯ ಮೀರ್ತಾ ಇದೆ, ಇಂದಿನ ಸಂಚಿಕೆಯನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ಕಂತುಗಳಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಎಷ್ಟೊಂದು ಮಹತ್ತರವಾದ ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೂ ಅತ್ಯುನ್ನತ ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಿರಂತರವಾಗಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣ ಶರಣಾರ್ಥಿ. ಶ್ರೀ ಕೃಷ್ಣ ಗುರುಜಿ, ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ, ಮುಖ್ಯ ರಸ್ತೆ,
ವಿಶ್ವನಿಧಂ ಪೋಸ್ಟ್ ಬೆಂಗಳೂರು 560091 ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455 ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com ವೆಬ್ಸೈಟ್ ವಿಳಾಸ www.omsevakendra.org